ಹೆಚ್ಚಿನ ಪಾಲಕರಿಗೆ ಮತ್ತು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಗುರುಗಳಿಗೆ ಬರುವ ಒಂದು ಸಮಸ್ಯೆ ಅಂದರೆ ಟಾಪರ್ ಹೇಗೆ ಆಗುವುದು ಯಾರು ಆಗುತ್ತಾರೆ ಯಾಕೆ ಆಗುತ್ತಾರೆ ಈ ಟಾಪರ್ ಯಾರು ಅನ್ನುವ ಒಂದು ಪ್ರಶ್ನೆ ಮೂಲಭೂತವಾಗಿ ಎಲ್ಲರನ್ನೂ ಕಾಡುತ್ತಿರುತ್ತದೆ ಕೆಲವೊಬ್ಬರು ಅದನ್ನು ವ್ಯಕ್ತಪಡಿಸಬಹುದು ಕೆಲವೊಬ್ಬರು ವ್ಯಕ್ತಪಡಿಸಲಿಕ್ಕಿಲ್ಲ ಓ ಅವನ ಟಾಪರು ಅವಳ ಟಾಪರು ಅಂದರೆ ಹೆಚ್ಚು ಗರಿಷ್ಠ ಅಂಕಗಳನ್ನು ಯಾವುದೇ ಒಂದು ಪರೀಕ್ಷೆಯಲ್ಲಿ ತೆಗೆದುಕೊಂಡಂಥವರನ್ನು ಇವತ್ತಿನ ಒಂದು ಸನ್ನಿವೇಶದಲ್ಲಿ ಟಾಪರ್ ಅಂತ ಹೇಳ್ತಾರೆ ಈ ಟಾಪರ್ ಬಗ್ಗೆ ನಾನು ಕೂಡ ಆಗಬಹುದಲ್ಲ ನೀವು ಕೂಡ ಯಾಕೆ ಆಗಬಹುದು ನಾನು ಹೇಳುವುದು ನೀವು ಈಗಾಗಲೇ ಟಾಪರ್ ಆಗಿದ್ದೀರಿ ನೆನಪಿಡಿ ನೀವು ಈಗಾಗಲೇ ಟಾಪರ್ ಆಗಿದ್ದೀರಿ ಆ ಅಂದರೆ ಹೇಗೆ ಅಂತ ನೀವು ಕೇಳಬಹುದು ನೋಡ್ರಿ ಇದು ಹೆಂಗದ ನಿಮ್ಮ ತಾಯಿ ತಂದೆ ನಿಮ್ಮನ್ನ ಹಡಿಯುವ ಪ್ರಸಂಗದಕ್ಕಿಂತ ಮುಂಚೆ ಅಂದರೆ ಸುಮಾರು 9-10 ತಿಂಗಳ ಮುಂಚೆ ಅವರು ಕೂಡಿದಾಗ ನಿಮಗೆ ಗೊತ್ತಿದ್ದಂತೆ ವೈಜ್ಞಾನಿಕ ಕ್ರಿಯೆಯಿಂದ ಭ್ರೂಣದಲ್ಲಿ ಜನ್ಮ ಬರುತ್ತದೆ ಗರ್ಭಾಶಯದಲ್ಲಿ ಭ್ರೂಣ ಹುಟ್ಟುತ್ತದೆ ಗಂಡು ಹೆಣ್ಣು ಯಾವುದೇ ಇರಲಿ ಅದು ಹುಟ್ಟಿದಾಗ ಟಾಪರೇ ಯಾಕೆ ಗೊತ್ತಾ ನಿಮಗೆ ಈ ಪ್ರಶ್ನೆ ಇದನ್ನ ವೈಜ್ಞಾನಿಕ ಭೂಮಿಕೆಯಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಏನು ಈ ಒಂದು ಕ್ರಿಯೆ ಆಗಬೇಕಾದರೆ ಈ ಒಂದು ಸೃಷ್ಟಿ ಕ್ರಿಯೆ ಆಗಬೇಕಾದರೆ ಲಕ್ಷಾನುಲಕ್ಷ ಮಿಲಿಯನ್ ಗಟ್ಟಲೆ ವೀರ್ಯಾಣುಗಳು ಒಂದು ಯುದ್ಧವನ್ನೇ ಮಾಡುತ್ತವೆ ಆ ಯುದ್ಧದಲ್ಲಿ ಒಂದು ಅಪ್ಪಿತಪ್ಪಿದರೆ ಎರಡು ಯಶಸ್ವಿಯಾಗುತ್ತವೆ ಅಂದರೆ ಗೆಲ್ಲುತ್ತಾರೆ ಆ ಗೆಲುವು ಪಡೆದವರೇ ನೀವು ಸ್ವಾಮಿ ಅಂದರೆ ಮಿಲಿಯನ್ ಗಟ್ಟಲೆ ಆ ವೀರ್ಯಾಣುಗಳಲ್ಲಿ ಯಾರು ಉಳಿತಾರೋ ಅವರೇ ಟಾಪರು ಅಂದರೆ ಇದರ ಅರ್ಥ ಏನಾಯಿತು ನೀವು ಹುಟ್ಟಿದಾಗಿನಿಂದ ಟಾಪರ್ ಈಗ ನೀವು ಯಾವಾಗಲೂ ಟಾಪರ್ ಹೇಗೆ ಉಳಿಯುವುದು ಆಗಿ ಉಳಿಯುವುದು ಜೀವನವೇ ಒಂದು ದೊಡ್ಡ ಯುದ್ಧ ಆ ಮೊದಲ ಯುದ್ಧದಲ್ಲಿ ಹಲವಾರು ವೀರ್ಯಾಣುಗಳು ಒಂದು ಅಂಡದ ಜೊತೆ ಹೇಗೆ ಮುಟ್ಟಬೇಕು ತವಕಿಸ್ತಾವೋ ಅದರಲ್ಲಿ ಒಂದು ಮಾತ್ರ ಯಶಸ್ವಿ ಆಗುತ್ತದೆ ಎರಡಾದರೆ ಅದೇ ಈಗ ನಾನು ಹೇಳುವುದು ಈ ಟಾಪರ್ ಆಗುವ ಲಕ್ಷಣ ಇದರಲ್ಲಿ ನೀವು ಯಾವಾಗಲೂ ಟಾಪರ್ ಇದ್ದಾಗ ಯಾಕೆ ಆಗ್ತಾ ಇಲ್ಲ ಆದರೆ ಆದರೆ ಅನ್ನುವುದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಯಕ್ಷ ಪ್ರಶ್ನೆ ಯಾಕೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನ ಯಾರಾದರೂ ಸಿದ್ಧಪಡಿಸಿದಂತೆ ರೆಡಿಮೇಡ್ ಮಾಡಿ ಹೇಳುತ್ತಾರಾ ಅಥವಾ ನಮಗೆ ನಾವೇ ಕಂಡುಕೊಳ್ಳಬೇಕಾ ಇವೆಲ್ಲವೂ ಸಹಿತ ಇಲ್ಲಿ ಮುಖ್ಯವೇ ಸ್ನೇಹಿತರೆ ನೋಡಿ ಈ ಆದರೆ ಅನ್ನುವುದನ್ನ ಯಾಕೆ ಆಗ್ತಾ ಇಲ್ಲ ಏನು ಮಾಡಿದರೆ ಟಾಪರ್ ಆಗಬಹುದು ಅನ್ನುವ ಪ್ರಶ್ನೆ ಇದನ್ನ ನಿಮ್ಮ ಕಣ್ಣು ಮುಂದೆ ಇಟ್ಟುಕೊಳ್ಳಿ ಈಗ ಸಾಧ್ಯದ ಮಟ್ಟಿಗೆ ಯಾಕೆ ನಿಮಗೆ ಹೇಗೆ ಅನಿಸ್ತಾ ಇದೆ ನೀವು ಯಾಕೆ ಟಾಪರ್ ಇಲ್ಲ ಅಂದರೆ ನಿಮ್ಮ ಕ್ಲಾಸಿನಲ್ಲಿ ನಿಮ್ಮ ಓಣಿಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಎಲ್ಲಿಯೋ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಜನ ನಿಮ್ಮನ್ನು ಕೊಂಡಾಡುವಂತೆ ಅಥವಾ ಹೆಚ್ಚು ಗುಣಗಳನ್ನ ಅಂಕಗಳನ್ನು ನೀವು ಪಡೆಯುವಂತೆ ಎಲ್ಲ ಪರೀಕ್ಷೆಗಳಲ್ಲಿ ನಿಮ್ಮ ಪ್ರತಿಭಾ ಪ್ರದರ್ಶನವನ್ನ ಮಾಡಿ ನೀವು ಟಾಪರ್ ಯಾಕೆ ಆಗ್ತಾ ಇಲ್ಲ ಅನ್ನುವುದೇ ಯಾಕೆ ನಿಮಗೆ ಹೀಗೆ ಅನಿಸ್ತಾ ಇದೆ ಅನ್ನುವುದಕ್ಕೆ ಉತ್ತರ ಯಾಕೋ ಏನೋ
ಅನಿಸುತ್ತಿದೆ ನನಗೆ, ಏನು ಅನಿಸುತ್ತಿದೆ, ಏನು ಮಾಡಿದರೂ ನಾನು ಟಾಪರ್ ಆಗ್ತಾ ಇಲ್ಲಲ್ಲ, ಏನು ಏನು ಕಾರಣ ಇದಕ್ಕೆ ಅನ್ನುವ ಮಾತೇ ಮುಖ್ಯವಾಗುತ್ತದೆ. ಸ್ವಲ್ಪ ನಿಧಾನಿಸಿ, ಯೋಚಿಸಿ, ವಿಚಾರ ಮಾಡಿ, ನಿಧಾನಿಸಿ, ಯೋಚಿಸಿ, ವಿಚಾರ ಮಾಡಿ, ಈ ಮೂರು ಕ್ರಿಯೆಗಳು ಅಷ್ಟೇ ಮುಖ್ಯ. ಯಾಕೆ ನಾನು ಟಾಪರ್ ಆಗ್ತಾ ಇಲ್ಲ ಅನ್ನೋದು, ಈ ರೀತಿ ವಿಚಾರ ಮಾಡಿದಾಗ ನಿಮಗೆ ಹತ್ತು ಹಲವು ಉಪಾಯಗಳು ಅಥವಾ ಹತ್ತು ಹಲವು ಅಡ್ಡಿ ಆತಂಕಗಳು ನಿಮ್ಮ ಕಣ್ಣ ಮುಂದೆ ಬಂದು ನಿಲ್ಲಬಹುದು. ಏನು? ಒಂದು ಉದಾಹರಣೆ. ಪರೀಕ್ಷೆಗೆ ಅಭ್ಯಾಸ ಮಾಡಬೇಕೆನ್ನುತ್ತೇನೆ, ಆದರೆ ಸಮಯವೇ ಸಿಗವಲ್ಲದು. ನನ್ನ ಮನಸ್ಸು ಚಂಚಲ ಚಿತ್ತದಿಂದ ಕೂಡಿದೆ, ನಮಗೆ ಮಾರ್ಗದರ್ಶನವನ್ನ ಮಾಡುವವರು ಸರಿಯಾಗಿ ಮಾಡ್ತಾ ಇಲ್ಲ, ಅಥವಾ ಇವುಗಳು ಯಾವುದೇ ಟೆಕ್ಸ್ಟ್ ಬುಕ್ಕಿನಲ್ಲಿ ಸಿಗುವುದಿಲ್ಲ, ಪಠ್ಯಪುಸ್ತಕದಲ್ಲಿ ಸಿಗುವುದಿಲ್ಲ ಅಂತನೂ ಇರಬಹುದು. ಸ್ವಾಮಿ, ಯಾವ ರೀತಿಯಿಂದ ವಿಚಾರ ಮಾಡ್ತೀರಿ, ಯಾಕೆ ನಿಮಗೆ ಹೀಗೆ ಅನಿಸ್ತಾ ಇದೆ, ಇದನ್ನೇ ಸ್ವಲ್ಪ ಯೋಚಿಸಿ ವಿಚಾರ ಮಾಡಿ ಅಂತ ನಾನು ಇಲ್ಲಿ ಹೇಳುವುದು. ಇದರ ಮುಂದೆ ಏನಂತ ಹೇಗೆ ವಿಚಾರ ಮಾಡಿದ್ರಿ ಇದನ್ನ ಅಂತ ಕೇಳುವುದು. ವಿಚಾರ ನೀವು ಮಾಡಿ ಅಂದ್ರಿ, ವಿಚಾರವನ್ನೇ ಮಾಡುವುದು ಹೇಗೆ, ಅದನ್ನ ನಮ್ಮ ಮನಸ್ಸಿಗೆ ಹಚ್ಚಿಕೊಂಡು, ಹೃದಯಕ್ಕೆ ಹತ್ತಿಕೊಂಡು ಸ್ಟಾರ್ಟ್ ಥಿಂಕಿಂಗ್. ಇದು ಇಲ್ಲದೇ ಇದ್ರೆ ನಾನು ಸತ್ತೇ ಹೋಗುತ್ತೇನೆ ಅಥವಾ ನನ್ನಿಂದ ಏನೂ ಆಗುವುದಿಲ್ಲ ಅನ್ನುವ ಒಂದಿಷ್ಟು ನಿರ್ಧಾರಗಳು ನಿಮಗೆ ಬಂದಾಗ, ದೇವರು ಒಂದು ಬಾಗಿಲನ್ನ ಮುಚ್ಚಿದಾಗ ಹತ್ತು ಹಲವಾರು ಅವಕಾಶದ ಬಾಗಿಲುಗಳನ್ನ ತೆಗೆಯುತ್ತಾನೆ ಅನ್ನುವುದನ್ನ ಮರಿಬಾರದು. ನೀವು ಹೇಗೆ ವಿಚಾರ ಮಾಡೋದು? ವಿಚಾರ ಮಾಡಲಿಕ್ಕೆ ಸ್ವಲ್ಪ ಮನಸ್ಸನ್ನ ಹರಿಬಿಡಬೇಕು. ಮನಸ್ಸಿಗೆ ಯಾವುದೇ ಸೆನ್ಸಾರ್ಶಿಪ್ ಅನ್ನ ಹಾಕಿಕೊಳ್ಳಬೇಡಿ, ಮನಸ್ಸನ್ನ ಹರಿಬಿಡಿ. ಹೌದು, ಯಾಕಾಗ್ಲಿಲ್ಲ, ಓ ರೇಡಿಯೋ ಕೇಳ್ತಿದ್ದೆ ಅಭ್ಯಾಸ ಮಾಡ್ತಿದ್ದಿಲ್ಲ, ಟಿ ವಿ ನೋಡ್ತಿದ್ದೆ ಅಭ್ಯಾಸ ಮಾಡ್ತಿದ್ದಿಲ್ಲ, ಸಿನಿಮಾ ನೋಡ್ತಿದ್ದೆ. ನಮ್ಮ ದೌರ್ಬಲ್ಯಗಳ ಬಗ್ಗೆ, ನಮ್ಮ ವೀಕ್ನೆಸ್, ನಮ್ಮ ದೌರ್ಬಲ್ಯಗಳ ಬಗ್ಗೆ ಒಂದು ಪಟ್ಟಿ ಮಾಡಿ. ಏನೇನು ನಿಮ್ಮ ದೌರ್ಬಲ್ಯಗಳು? ಯಾರು ಯಾರಾದರೂ ತಿನ್ಲಿಕ್ಕೆ ಕರೆದರೆ ನಾನು ಹೋಗಿಬಿಡುತ್ತೇನೆ, ತಿನ್ನುವುದೇ ನನ್ನ ದೌರ್ಬಲ್ಯ. ಯಾರಾದರೂ ಹರಟೆಗೆ ನನ್ನನ್ನು ಎಳೆದರೆ ಹರಟೆ ಹೊಡೆಯುತ್ತಾ ಕೂತು ಬಿಡುತ್ತೇನೆ, ಅದೇ ನನ್ನ ಹರಟೆ ಹೊಡೆಯುವುದೇ ನನ್ನ ದೌರ್ಬಲ್ಯ. ಹಾಗಾದರೆ ಮತ್ತೇನು? ಕ್ರಿಕೆಟ್ ಕಾಮೆಂಟ್ರಿ ಹತ್ತಿದಾಗ, ಟೆಲಿವಿಷನ್ನಲ್ಲಿ ಕ್ರಿಕೆಟ್ ನೋಡ್ತಾ ಇದ್ದಾಗ ಅಭ್ಯಾಸ ಮಾಡಬೇಕು ಅಂತ ಅನಿಸೋದಿಲ್ಲ, ಅದಕ್ಕಾಗಿ ಅಭ್ಯಾಸ ಮಾಡಲಿಲ್ಲ, ನೀವು ಟಾಪರ್ ಆಗಲಿಲ್ಲ. ಹೀಗೆ ಕಾರಣಗಳನ್ನ ಪಟ್ಟಿ ಮಾಡಿ ಹೇಗೆ ವಿಚಾರ ಮಾಡುವುದು? ಅದಕ್ಕಾಗಿ ಇನ್ನೊಂದು ಅಂಶ, ಏಳನೇ ಅಂಶವನ್ನ ನೀವು ಗಮನಿಸಬೇಕು. ಯಾವುದೇ ವಿಚಾರವನ್ನ ಮಾಡಲು ಒಂದಿಷ್ಟು ದಾರಿಗಳು, ಒಂದಿಷ್ಟು ಕನಸುಗಳು, ಒಂದಿಷ್ಟು ಹಿನ್ನೋಟ, ಒಂದಿಷ್ಟು ಮುನ್ನೋಟ, ಒಂದಿಷ್ಟು ಸಮಯ ಸಾಕು. ದುಡ್ಡು ಬೇಕಾಗಿಲ್ಲ ಸ್ವಾಮಿ ಇಲ್ಲಿ, ಒಂದಿಷ್ಟು ದಾರಿಗಳು. ಹೀಗೆ ಮುಟ್ಟಬಹುದಾ, ಹೀಗೆ ಮುಟ್ಟಬಹುದಾ, ಹೀಗೆ ಮುಟ್ಟಬಹುದಾ? ದಾರಿ ಹಲವು ಉಂಟು. ದಾರಿ ಯಾವುದಯ್ಯ ನಾನು ಟಾಪರ್ ಆಗಲು ಅಂತ ನಾವೇ ಹುಡುಕಬೇಕಾಗುತ್ತದೆ. ದಾರಿಗಳು 108 ಇರುತ್ತವೆ. ಯಾವ ದಾರಿ ನಮಗೆ ಸೂಟಬಲ್ ಅಂದರೆ ಯೋಗ್ಯ ಅಂತ, ಆ ಯೋಗ್ಯ ಅನ್ನುವುದನ್ನ, ಯೋಗ್ಯತೆ, ಆ ಎಲಿಜಿಬಿಲಿಟಿ, ಆ ಸಾಮರ್ಥ್ಯ ನಮಗಿದೆ ಅನ್ನುವುದನ್ನ ತಿಳಿಯಲಿಕ್ಕೆ ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಮತ್ತು ದೌರ್ಬಲ್ಯಗಳನ್ನ ಪಟ್ಟಿ ಮಾಡಬೇಕಾಗ್ತದೆ. ಅಂದರೆ ಸ್ಟ್ರೆಂತು, ವೀಕ್ನೆಸ್ಸು ಅಂತ ಇಂಗ್ಲಿಷ್ನಲ್ಲಿ ನಾವು ಏನು ಹೇಳ್ತೀವೋ ಅದು. ಇನ್ನೊಂದು ಅವಕಾಶಗಳ ಬಗ್ಗೆ, ಅಪಾರ್ಚುನಿಟಿಗಳು, ಎಷ್ಟೆಷ್ಟು ಅವಕಾಶಗಳು ನಮ್ಮ ಕಣ್ಣ ಮುಂದೆ ಇವೆ, ನಾವು ಅದನ್ನ ಗಮನಿಸುವುದೇ ಇಲ್ಲ. ಎಲ್ಲ ಅವಕಾಶಗಳನ್ನ, ಇಡೀ ದೇಹವನ್ನೇ ಮನಸ್ಸನ್ನೇ ಕಣ್ಣಾಗಿ ಮಾಡಿಕೊಂಡು ಅವಕಾಶಗಳನ್ನ ಹುಡುಕಬೇಕು ಸ್ವಾಮಿ. ನಂತರ
ಇಲ್ಲಿ ಒಂದಿಷ್ಟು ದಾರಿಗಳನ್ನು ನೋಡಿದ ನಂತರ ಈ ದಾರಿ ಒಳ್ಳೆಯದೇ ಈ ದಾರಿ ಒಳ್ಳೆಯದೇ ಅಂತ ಹೋಗ್ತಾ ಮುಂದೆ ಒಂದಿಷ್ಟು ಕನಸುಗಳು ಒಂದಿಷ್ಟು ಕನಸುಗಳು ಅಂದರೇನು ಕನಸು ನೋಡಿ ಇದು ಹೀಗಿದೆ ಕನಸು ಕಾಣದ ದಾರಿಯಲ್ಲಿ ಸಾಗಲು ಸಾಧ್ಯವೇ ಇಲ್ಲ ಅಂದರೆ ಕನಸನ್ನು ನಿಮಗೆ ಬೀಳಬೇಕು ಈ ಎಂಡಿಗೆ ಈ ಮುಕ್ತಾಯಕ್ಕೆ ಈ ದಾರಿಯ ಮುಕ್ತಾಯಕ್ಕೆ ನಾನು ತಲುಪಬೇಕಾದ ಊರು ಇದೆ ಅನ್ನುವ ಒಂದು ಕನಸು ಅದು ಇರುತ್ತದೆ ಆದರೆ ನಾವು ಹೋಗಬೇಕಲ್ಲ ಸೊ ಇದು ಕನಸುಗಳನ್ನು ಕಾಣಬೇಕು ಈಗ ಈ ಇದನ್ನು ನೋಡ್ತಾ ಇರುವವರು ಹೆಚ್ಚಿನ ಮಟ್ಟಿಗೆ ಕನಸು ಕಾಣುವ ವಯಸ್ಸಿನವರು ನೀವು ಹದಿಹರೆಯದವರಿದ್ದರೆ ಯುವಕರಿದ್ದರೆ ಕನಸುಗಳನ್ನು ಕಾಣಬೇಕು ಸ್ವಾಮಿ ಏನಾಗಬೇಕು IAS ಆಫೀಸರ್ ಆಗಬೇಕು ಏನಾಗಬೇಕು KAS ಆಫೀಸರ್ ಆಗಬೇಕು ಏನಾಗಬೇಕು PSI ಆದರೂ ಆಗಬೇಕು ಏನಾದರೂ ಆಗಬೇಕು ಅನ್ನುವ ಕನಸುಗಳನ್ನು ಕಾಣುವುದು ಇದು ಬೇಕು ಈ ಕನಸುಗಳು ಹೇಗೆ ಬೇಕು ಅಂತ ಕೇಳಿದರೆ ಹೇಗೆ ಉಂಟಾಗ್ತವೆ ಅಂದರೆ ಕನಸು ಕಾಣಲಿಕ್ಕೆ ನೀವು ಕ್ರಿಯಾತ್ಮಕವಾಗಿ ಮಲಗಬೇಕು ಮಲಗಿದವರಿಗೆ ಮಾತ್ರ ಕನಸು ಅಂದರೆ ಕ್ರಿಯಾತ್ಮಕವಾಗಿ ಅಂದರೆ ಎಲ್ಲಿಯೇ ಸುತ್ತಾಡಿರಿ ಎಲ್ಲೆಲ್ಲಿ ಯಶಸ್ಸಿನ ಸಂಕೇತಗಳು ನಿಮಗೆ ಕಾಣ್ತಾವೋ ಅವಷ್ಟೂ ನೀವು ಓ ನಾನು ಆಗಬಹುದಲ್ಲ ಕ್ರಿಕೆಟ್ ಆಟಗಾರನಾಗಬಹುದಲ್ಲ IAS ಪಾಸ್ ಆಗಬಹುದಲ್ಲ ಒಳ್ಳೆಯ ಕಾಮೆಂಟ್ರೇಟರ್ ಆಗಬಹುದಲ್ಲ ಓ ಅವರನ್ನು ಮೀರಿಸಿ ನಾನು ಶಿಕ್ಷಕ ವೃತ್ತಿಯನ್ನು ಮಾಡಬಹುದಲ್ಲ ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡಬಹುದಲ್ಲ ಅಥವಾ ಏ ಆ ಅಮಿತಾಬ್ ಬಚ್ಚನ್ ಶಾರುಖ್ ಖಾನ್ ಇವರಿಷ್ಟೇನಾ ನಾನು ಒಬ್ಬವನು ಆಗಬಹುದು ಈ ಕನಸು ಕಾಣಬೇಕು ಸ್ವಾಮಿ ಈ ಕನಸು ಕಾಣಲಿಕ್ಕೆ ನಮ್ಮ ದೇಶದಲ್ಲಿ ಯಾವುದೇ ಟ್ಯಾಕ್ಸ್ ಕೊಡಬೇಕಾಗಿಲ್ಲ ಯಾವುದೇ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಕನಸು ಕಾಣಬೇಕು ಕನಸುಗಳು ಹೇಗೆ ಬೀಳುತ್ತವೆ ಅಂತಂದರೆ ನೀವು ಆ ಅದನ್ನೇ ವಿಚಾರ ಮಾಡ್ತಾ ಯಾವಾಗಲೂ ಇರಬೇಕು ಒಂದು ಜಾಹೀರಾತನ್ನು ನೋಡಿದ್ದೀರಾ ಕ್ರಿಕೆಟ್ ಕಾಮೆಂಟ್ರಿ ನಡೆದಾಗ ಈಟ್ ಕ್ರಿಕೆಟ್ ಸ್ಲೀಪ್ ಕ್ರಿಕೆಟ್ ಡ್ರಿಂಕ್ ಕ್ರಿಕೆಟ್ ಅಂತ ಅದರ ಬುಡಕ್ಕೆ ಒಂದು ಕ್ಯಾಪ್ಷನ್ ಬರ್ತಿತ್ತು ಸ್ಕ್ರೋಲಿಂಗ್ ಆಗ್ತಿತ್ತು ಎಡದಿಂದ ಬಲಕ್ಕೋ ಬಲದಿಂದ ಎಡಕ್ಕೋ ಎವ್ರಿಥಿಂಗ್ ಅದು ಆವಾಗ ನಿಮ್ಮ ಪ್ಯಾಷನ್ ಆಗ್ತದೆ ಪ್ಯಾಷನ್ ಅಂದರೆ ಉತ್ಕಟವಾದ ಪ್ರಬಲವಾದ ಇಚ್ಛೆ ಸೊ ಇದು ಇಷ್ಟು ಬೇಕು ಒಂದಿಷ್ಟು ಹಿನ್ನೋಟ ಅಂದರೆ ನಾನು ಈ ಹಿಂದೆ ಇಲ್ಲಿಯವರೆಗೆ ನನಗೆ 15 ವರ್ಷವೋ 20 ವರ್ಷವೋ 30 ವರ್ಷವೋ ಇಷ್ಟು ವರ್ಷಗಳ ಹಿಂದೆ ನಾನೇನು ಮಾಡ್ತಿದ್ದೆ ಏನೇನು ಸಾಧಿಸಿದೆ ಅನ್ನೋದೇ ಹಿನ್ನೋಟ ಏನನ್ನ ಸಾಧಿಸಿದೆ ನಿಮ್ಮ ಸಾಧನೆಗಳ ಪಟ್ಟಿ ಸಾಧ್ಯವಿದ್ದರೆ ನೆನಪು ಮಾಡಿಕೊಂಡು ಮಾಡಿ ನಿಮ್ಮ ತಾಯಿ ತಂದೆ ಹೇಳ್ತಾರ ಏ ನೀ ಹುಡುಗ ನೀನು ಸಣ್ಣವಿದ್ದಾಗ ಬಹಳ ತುಂಟಿದ್ದಿ ಅದನ್ನು ಮಾಡ್ತಿದ್ದಿ ಗಿಡ ಏರ್ತಿದ್ದಿ ಗಿಡಮಂಗ್ಯನ ಆಟ ಆಡ್ತಿದ್ದಿ ಅನ್ನೋದು ಏನು ಹೇಳ್ತಾರಲ್ಲ ಅದೇ ಹಿನ್ನೋಟ ಸ್ವಾಮಿ ಅಷ್ಟು ಆಕ್ಟಿವ್ ಇದ್ದವ ಈಗ್ಯಾಕೆ ಹೀಗಾದಿ ಆವಾಗ ಇಡೀ ನಿನ್ನ 1ನೇ ತಕ್ಕೋ 2ನೇ ತಕ್ಕೋ ಇಡೀ ಕ್ಲಾಸಿಗೆ ಬಂದವನು ಫಸ್ಟ್ ಬಂದವನು ಈಗ್ಯಾಕೆ ಹಿಂದೆ ಬಿದ್ದೆ ಇದೇ ಹಿನ್ನೋಟ ನಂತರ ಒಂದಿಷ್ಟು ಮುನ್ನೋಟ ಮುಂದೆ ಏನಾಗಬಹುದು ಮುಂದೆ ಏನಾಗಬಹುದು ಅನ್ನೋದೇ 1, 2, 3, 4 ಅಂಕಿ ಅನಿಸಿದ ನಂತರ ಬರೋ ಅಂಕಿಯೇ 5, 6, 7, 8 ಅಲ್ಲಿಯೇ ಸಂಬಂಧಗಳ ಮೇಲೆ ಇರ್ತದೆ ಅದು ನೀವು ಇದನ್ನೇ ನಾನು ಗಣಿತದ ಉದಾಹರಣೆಯನ್ನು ಯಾಕೆ ಕೊಟ್ಟೆ ಅಂದರೆ ಸುಲಭವಾಗಿ ನೀವು ತಿಳ್ಕೋಬಹುದು 1, 2, 3, 4, 5, 6, 7, 8, 9 ಅಂದರೆ ಅದು ಮುನ್ನೋಟ ಅದು ನಾನು ಬರೀ 5 ಹೇಳಿದರು ಹಾಗೆಯೇ ನೀವು ಪ್ರತಿಯೊಂದು ಉದಾಹರಣೆಗನ್ನು ಇದನ್ನು ಅನ್ವಯ ಮಾಡಿಕೊಳ್ಳಬಹುದಾಗಿದೆ ಒಂದಿಷ್ಟು ಸಮಯ ಅರೆ ನಿಮಗೇ ಸಮಯ ನಿಮ್ಮ ಸಲುವಾಗಿಯೇ ನೀವು ಸಮಯವನ್ನು ಖರ್ಚು ಮಾಡುವುದು ಆ ಸಮಯ ಏ ನನಗೆ ಐ ಡೋಂಟ್ ಹ್ಯಾವ್ ಟೈಮ್ ಅನ್ಲಿಕ್ಕೆ ಆಗೋದಿಲ್ಲ ನೋಡ್ರಿ ಅವರು ಎಂಥ ದೊಡ್ಡ ಆಫೀಸರೇ ಇರಲಿ ಸ್ವಾಮಿ ಗಂಡಿರಲಿ ಹೆಣ್ಣಿರಲಿ ಅದಕ್ಕೆ ಜಾತಿಯ ಇಲ್ಲವೇ ಇಲ್ಲ ಯಾವ ಧರ್ಮದವನೇ ಇರಲಿ ದೇವರು ಕೊಟ್ಟಿದ್ದು 24 ತಾಸುಗಳು ಮಾತ್ರ ಅದನ್ನಕ್ಕಾಗಿ ದೇವರಿಗೆ ನಾನು ಭಕ್ತಿಯಿಂದ ತಲೆ ಬಾಗ್ತೀನಿ ಯಾಕೆ ಅಂತಂದ್ರೆ ಅವನು ಈ ದೃಷ್ಟಿಯಿಂದಾದರೂ ಎಲ್ಲ ಮನುಷ್ಯರನ್ನ
ದಿನಕ್ಕೆ 24 ತಾಸು ಕೊಟ್ಟೇ ಬೆಳೆಸ್ತಾ ಇದ್ದಾರೆ. ಯಾರಿಗೂ ಶ್ರೀಮಂತರಿಗೆ 25 ತಾಸು ಆಗೋದಿಲ್ಲ, ಬಡವರಿಗೆ 10 ತಾಸು ಆಗೋದಿಲ್ಲ. ಇದು ಸಮಯದ ವೈಶಿಷ್ಟ್ಯ ಸ್ವಾಮಿ. ಟೈಮ್ ಮೇಕ್ಸ್ ಎವ್ರಿ ಒನ್ ಈಕ್ವಲ್. ಎಲ್ಲಾದರೂ ನಿಮ್ಮ ಪೇ ಸ್ಕೇಲು, ಯಾರು ಪೇ ಸ್ಕೇಲು, IAS ಇರಲಿ, IFS ಇರಲಿ, ಏನೇ ಇರಲಿ ಸ್ವಾಮಿ, ಎಲ್ಲರಿಗೂ 24 ತಾಸು, ಇದನ್ನು ಮರಿಬಾರದು. ಅದಕ್ಕಾಗಿ ನೀವು ಸಮಯವನ್ನು ಕೊಡಬೇಕು, ನಿಮ್ಮನ್ನು ನೀವೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ನಿಮ್ಮನ್ನು ನೀವು ಅಭಿವೃದ್ಧಿಗೊಳಿಸಿಕೊಳ್ಳಿಕ್ಕೆ, ನಿಮ್ಮನ್ನು ನೀವು ಹೆಚ್ಚು ಕ್ರಿಯಾತ್ಮಕವಾಗಿ ತೊಡಗಿಸಿಕೊಳ್ಳಲಿಕ್ಕೆ, ನಿಮ್ಮನ್ನು ನೀವೇ ಟಾಪರ್ ಆಗುವುದಕ್ಕಾಗಿ ಸಮಯವೂ ಬೇಕು ಸ್ವಾಮಿ. ಒಮ್ಮೆ ನಮಗೆ ಟಾಪರ್ ಆಗಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಯಾವುದೋ ಒಂದು ಬುಡುಕಿನಿಂದ ಬಲೂನನ್ನು ಉಬ್ಬಿದ ಮೇಲೆ ಬಿಟ್ಟರೆ ನೀವು ಟಾಪ್ ಎಷ್ಟು ಟಾಪಿಗೆ ಹೋಗಬಹುದು ಅಲ್ಲಿ ಹೋಗಿ ಪಟ್ಟತ್ತೀರಿ. ನೀರಿನ ಗುಳ್ಳೆ ಮೇಲೆ ಬರಲಿಕ್ಕೂ ಒಂದು ಸಮಯ ಬೇಕು. ಅದಕ್ಕಾಗಿ ಎಲ್ಲದಕ್ಕೂ ಸಮಯ ಬೇಕು. ಕೂಸು ಹುಟ್ಟಿ ಭೂ ಪೃಥ್ವಿಗೆ ಬರಲೂ ಸಹಿತ 9 ತಿಂಗಳು ಬೇಕು ಅನ್ನೋದನ್ನು ಮರಿಬಾರದು. ಸಮಯ ಬೇಕು, ಆ ಸಮಯವನ್ನು ನೀವು ಟಾಪರ್ ಆಗಲು ಕೊಡಲೇಬೇಕು. ಮತ್ತು ಇಷ್ಟೆಲ್ಲ ಅಂಶಗಳ ನಡುವೆ ಏನು ಸರ್ ಇಷ್ಟೆಲ್ಲ ಮಾಡಲಿಕ್ಕೆ ದುಡ್ಡು ಬೇಕಾಗ್ತದೆ? ದುಡ್ಡಂತೂ ಬೇಡವೇ ಬೇಡ ಸ್ವಾಮಿ. ಬಡವನಿಗೂ 24 ತಾಸು, ಶ್ರೀಮಂತನಿಗೂ 24 ತಾಸು, ದುಡ್ಡು ಯಾಕೆ ಬೇಕು? ನೀವು ಹೆಚ್ಚು ದುಡಿದರೆ ಹೆಚ್ಚು ದುಡ್ಡು, ನಾನು ದುಡಿಯುವುದೇ ಇಲ್ಲ ಅಂದರೆ ಏನು ಮಾಡಲು ಆಗುವುದಿಲ್ಲ. ಅದಕ್ಕಾಗಿ ದಯವಿಟ್ಟು ಒಂದು ನೆನಪಿಡಿರಿ, ಇದಕ್ಕೆ ಎಲ್ಲಕ್ಕೂ ಬೇಕಾಗಿಲ್ಲ ದುಡ್ಡು. ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರೆ, ಮನಿ ಈಸ್ ಇಂಪಾರ್ಟೆಂಟ್. ನಾನಂತೂ ಇವತ್ತು ವೈಯಕ್ತಿಕವಾಗಿ ಹೇಳಬೇಕೆಂದರೆ ದುಡ್ಡು ಬಹಳ ಪ್ರಮುಖವಾದದ್ದು ಅಂತ ನಾನು ನಂಬಿಯೇ ಇಲ್ಲ. ಹಾ, ದುಡ್ಡು ಬೇಕಾಗ್ತದೆ, ಬೇಕಾಗೋದಿಲ್ಲ ಅಂತ ಅನ್ನೋದಿಲ್ಲ. ಆದರೆ ಎಷ್ಟು ಬೇಕು? ಎಲ್ಲರೂ ಹೇಳುತ್ತಾರೆ ದುಡ್ಡು ಒಂದು ಜೀವನ ಸಾಗಿಸ್ಲಿಕ್ಕೆ ಎಷ್ಟು ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ದುಡ್ಡು ಗಳಿಸಬೇಕು, ದುಡ್ಡು ಗಳಿಸಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅದು ಎಷ್ಟು ಗಳಿಸಬೇಕು, ಎಲ್ಲಿ ತನಕ ಗಳಿಸಬೇಕು ಅನ್ನೋದನ್ನು ಯಾರು ಹೇಳೋದಿಲ್ಲ. ಯಾಕೆಂದರೆ ಅದು ಅನಂತವಾದದ್ದು. ಅದಕ್ಕಾಗಿ ನಾನು ಏನು ಹೇಳುವುದು ಇಲ್ಲಿ ಅಂತಂದ್ರೆ ದುಡ್ಡಿನ ಬಗ್ಗೆ ವಿಚಾರವನ್ನೇ ಮಾಡಬೇಡಿ. ಓ, ಹಾಗಾದರೆ ಈ ಟಾಪರ್ ಆಗೋದು ಇಷ್ಟು ಸರಳವೇ? ನೀವೇನು ಹೇಳ್ತೀರಿ ಸರ್, ಇಷ್ಟು ಸರಳವೇ ನೀವು ಟಾಪರ್ ಆಗೋದು? ನೀವು ಏನೇ ಕೆಲಸವನ್ನ ಮಾಡಿ, ಅಂದರೆ ನೀವು ಯಾವುದೋ ಒಂದು ಇಲಾಖೆಯ ಕಚೇರಿಯಲ್ಲಿ ಗುಮಾಸ್ತನಾಗಿರ್ರಿ, ಅಟೆಂಡರ್ ಆಗಿರ್ರಿ, ಆಫೀಸರ್ ಆಗಿರ್ರಿ, ಅಥವಾ ಒಂದು ಯಾವುದೇ ಕ್ಲಾಸಿನಲ್ಲಿ ನೀವು ವಿದ್ಯಾರ್ಥಿ ಆಗಿರಲಿ, ವಯಸ್ಸು ಏನೇ ಇರಲಿ, ನೀವು ಟಾಪರ್ ಆಗಲಿಕ್ಕೆ ಸಾಧ್ಯ. ಎಲ್ಲ ಮುದುಕರು ಸೇರಿದಾಗ ಆ ಮುದುಕರಲ್ಲಿಯೂ ಸಹಿತ ನೀವು ಟಾಪರ್ ಆಗಬಹುದು. ಎಲ್ಲರೂ ಇವತ್ತು ಈವ್ನಿಂಗ್ ವಾಕ್, ಮಾರ್ನಿಂಗ್ ವಾಕ್ ಅಂತ ಬೇರೆ ಬೇರೆ ಉದ್ಯಾನವನಗಳಲ್ಲಿ ಮುದುಕರು ಸೇರುವುದನ್ನು ನೋಡಿರಬಹುದು. ಆ ಮುದುಕರಲ್ಲಿಯೂ ಒಬ್ಬ ಟಾಪರ್ ಇರ್ತಾನೆ. ಆ ಟಾಪರ್ ಯಾರು ಅಂದರೆ ಅತ್ಯಂತ ಆಕರ್ಷಕ ವ್ಯಕ್ತಿತ್ವ, ನಯನ ಮನೋಹರ ವ್ಯಕ್ತಿತ್ವವುಳ್ಳವ, ಒಳ್ಳೆಯದಿಂದ ಮಾತನಾಡುವವ, ಹೆಚ್ಚು ನಗನಗತಾ ಇರುವವರು, ಎಲ್ಲರ ಜೊತೆ ಬೆರೆಯುವವರು, ಅವರು ಟಾಪರ್ ಆಗಿರ್ತಾರೆ. ಅವರಿಗೆ ಯಾವ ಪರೀಕ್ಷೆ ಇರುವುದಿಲ್ಲ. ಆದರೆ ಪರೀಕ್ಷೆ ನಿಮಗಿದ್ದಾಗ ನೀವು ಪರೀಕ್ಷೆಯಲ್ಲಿ ಟಾಪರ್ ಆಗಬೇಕು. ಪೇಪರ್ನಲ್ಲಿ ನಿಮ್ಮ ಹೆಸರು ಬರಬೇಕು. ಹಿ ಹ್ಯಾಸ್ ಎಕ್ಸೆಲ್ಡ್ ಇನ್ IAS ಎಕ್ಸಾಮಿನೇಷನ್, IFS ಎಕ್ಸಾಮಿನೇಷನ್, ಅಥವಾ ಮತ್ತೊಂದೇನೋ ಆ ರೀತಿಯಾಗಿ. ಅಷ್ಟು ಸರಳವೇ? ಸರಳ ಅಂದರೆ ಸರಳ. ಆದರೆ ಒಂದು ಮಾತು ನೆನಪಿಡಬೇಕು, ಸರಳವಾದದ್ದು ಅದಕ್ಕೆ ಬಡುವ ಪ್ರಯತ್ನ ವಿರಳವಾಗಿದ್ದರೆ ಆ ವಿರಳ ಪ್ರಯತ್ನಕ್ಕೆ ಸರಳ ಯಾವಾಗಲೂ ಆಗುವುದೇ ಇಲ್ಲ. ನಂತರ ಇಷ್ಟು ಸರಳವೇ ನಾವು ಟಾಪರ್ ಆಗುವುದು ಅಂತ ನಿಮಗೆ ಅನಿಸಿದರೆ, ಇಷ್ಟು ಸರಳವೇ ಅಂತ ನಿಮಗೆ ಅನಿಸಿದರೆ ಏ ಹಾಗಾದರೆ ಹೇಳ್ರಿ ಅಂತೀರಾ? ಈ ಟಾಪರ್ ಆಗುವ ರಹಸ್ಯ ಸೂತ್ರಗಳು, ಇದನ್ನ ಮತ್ತೊಂದು ಯೂಟ್ಯೂಬ್ನಲ್ಲಿ ನೋಡೋಣ. ನಮಸ್ಕಾರ.